ನಮ್ಮ ಗೋಕಾಕ್ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಖೋಟಾ ನೋಟು ಮತ್ತು ಮನಿ ಡಬ್ಲಿಂಗ್ ಮಾಡಿರ್ತಕ್ಕಂಥ ಒಂದು ಗ್ಯಾಂಗನ್ನು ಹಿಡಿದಿದ್ದಾರೆ. 29/6/2024 ಬೆಳಗಿನ ಜಾವ ಒಂದು ಸ್ವಿಫ್ಟ್ ಕಾರ್ನಲ್ಲಿ ಗೋಕಾಕ್ ನಾಕ ಕಡೆಯಿಂದ ಕಡಬಗಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಖೋಟಾ ನೋಟುಗಳನ್ನು ಒಂದು ಕಾರಲ್ಲಿ ತೊಗೊಂಬರ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಮೇರೆಗೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡ್ತಾರೆ. ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ 500 ಮುಖಬೆಲೆಯ ಸುಮಾರು 6,792 ನೋಟುಗಳು, ಸುಮಾರು 33.5 ಲಕ್ಷದಷ್ಟು ವ್ಯಾಲ್ಯೂ, ಅದ್ರ ಜೊತೆಗೆ 100 ರೂಪಾಯಿಯ 305 ಖೋಟಾ ನೋಟುಗಳು ಈ ರೀತಿ ಇರತಕ್ಕಂಥವು ಸಿಗ್ತವೆ. ಆ ಇದ್ರ ಮೇಲೆಗೆ ಆ ವೆಹಿಕಲ್ ಇರತಕ್ಕಂಥ 5 ಜನ ಆರೋಪಿತರನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಕೆಲವೊಂದು ವಿಕ್ಟಿಮ್ಗಳನ್ನ ವಿಚಾರಣೆ ಮಾಡಿದಾಗ ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ. ಹಾಗಾಗಿ ನಮ್ಮ ಪೊಲೀಸರು ಒಂದು ಸ್ವಯಂ ಪ್ರೇರಿತ ಸುವಮೊಟೋ ಒಂದು ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೋತಾರೆ. 120B 489A B C ಮತ್ತು 420 IPC ಪ್ರಕರಣದ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೈಗೊಳ್ತಾರೆ. ಈ ಆರೋಪಿಗಳನ್ನ ನಾವು ವಿಚಾರಣೆ ಮಾಡಿದಾಗ ಈ ಆರೋಪಿತರು ಈ ರೀತಿಯ ಖೋಟಾ ನೋಟನ್ನು ಪ್ರಿಂಟ್ ಮಾಡಿ ಮುಧೋಳು, ಯರಗಟ್ಟಿ, ಹಿಡಕಲ್ಲು, ಮಾಲಿಂಗ್ಪುರ, ಗೋಕಾಕ್, ಬೆಳಗಾವಿ, ಧಾರವಾಡ ಮುಂತಾದ ಕಡೆಗಳಲ್ಲಿ ಆ ವಿಕ್ಟಿಮ್ಗಳ ಕಡೆಯಿಂದ ನಿಜವಾದ ನೋಟುಗಳನ್ನು ತಗೊಳ್ಳೋದು, 1 ಲಕ್ಷಕ್ಕೆ 3 ಲಕ್ಷ ರೂಪಾಯಿ, 1 ಲಕ್ಷಕ್ಕೆ 4 ಲಕ್ಷ ರೂಪಾಯಿ, 1 ಲಕ್ಷಕ್ಕೆ 5 ಲಕ್ಷ ರೂಪಾಯಿ, ಡಿಪೆಂಡಿಂಗ್ ಅಪಾನ್ ದ ವಿಕ್ಟಿಮ್. ಒಂದೊಂದು ಕಡೆ 6 ಲಕ್ಷದವರೆಗೂ ಇವರು ತಮ್ಮಲ್ಲಿರ್ತಕ್ಕಂಥ ಖೋಟಾ ನೋಟುಗಳನ್ನು ಅವರಿಗೆ ಕೊಟ್ಟು ತಾವು ಒರಿಜಿನಲ್ ನೋಟನ್ನು ತೆಗೆದುಕೊಂಡು ಮೋಸ ಮಾಡಿರ್ತಕ್ಕಂಥದ್ದು. ಈ ಮೋಸದಲ್ಲಿ 2 ರೀತಿ ಮಾಡಿದ್ದಾರೆ. ಈ ನೀವು ನೋಡ್ಬೋದು, ಕೆಲವೊಂದು ನೋಟುಗಳ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಈ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾದರ ಮೇಲೆ ನಿಜವಾದ 500 ನೋಟುಗಳನ್ನು ಕೂಡ ಇವರು ಮೇಲೆ ಇಟ್ಟಿರ್ತಾರೆ. ಪ್ರತಿಯೊಂದು ಬಂಡಲ್ಗೂ ಕೂಡ ಮೇಲೆ 3-4, ಕೆಳಗಡೆ 3-4 ಇಟ್ಟಿರ್ತಾರೆ. ಆಮೇಲೆ ಕೆಲವೊಂದು ನೋಟುಗಳು ಆ್ಯಕ್ಚುಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಇದೆ. ಸೊ ಈ ರೀತಿ 2 ರೀತಿಯಿಂದ ಇವರು ಮೋಸ ಮಾಡಿರ್ತಕ್ಕಂಥದ್ದು. ಸ್ವಲ್ಪ ಒಳ್ಳೆಯ ಕ್ವಾಲಿಟಿ ಪೇಪರನ್ನು ಯೂಸ್ ಮಾಡಿದರೆ, ಬಟ್ ಯಾವುದೇ ಕಾರಣಕ್ಕೂ ಇದು ನಮ್ಮ ಆ್ಯಕ್ಚುಯಲ್ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಬಳಸತಕ್ಕಂಥ ಪೇಪರ್ ಅಲ್ಲ. ಆ ನೋಟ ನಾವು ಮುಂಚೆ ಒಂದು ಸತಿ ನಮ್ಮ ಮೈಸೂರು ಹತ್ರ ಇರತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಪ್ರೆಸ್ಗೂ ಕೂಡ ನೋಡಿದ್ದೀವಿ. ಅಲ್ಲಿ ಅದರದ್ದು ವಿಶೇಷವಾದ ಬಟ್ಟೆ ಅದು, ಆ್ಯಕ್ಚುಲಿ ಪ್ರಿಂಟ್ ಮಾಡೋದು ಫೈಬರ್ ಕಮ್ ಪೇಪರ್ ಟೈಪ್ ಇರತಕ್ಕಂಥ ಬಟ್ಟೆ ಇದು. ಆ ಇದಕ್ಕೆ ಹೋಲಿಸಿದ್ರೆ ಆ ಕ್ವಾಲಿಟಿದೆಲ್ಲ. ಆದರೆ ಈ 100 ರೂಪಾಯಿ ನೋಟನ್ನು ನೋಡಿದ್ರೆ ಸ್ವಲ್ಪ ಹತ್ತಿರ ಅನ್ನೋ ಹಾಗೆ ಇದೆ. ಇವರೇನು ಮಾಡಿದ್ದಾರೆ, ಇವ್ರ ಹತ್ರ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಮಷೀನು, ಜೊತೆಗೆ ಒಂದು ಬೈಂಡಿಂಗ್ ಮಷೀನು. ಅದು ಹೇಗೆ ಅಂತಂದರೆ, 2 ನಿಯರೆಸ್ಟು ಇರತಕ್ಕಂಥ ಪೇಪರನ್ನು ತೆಗೆದುಕೊಂಡು ನಿಯರೆಸ್ಟ್ ಕ್ವಾಲಿಟಿ ಇರತಕ್ಕಂಥದ್ದನ್ನು ಅದನ್ನು ಒಂದ್ರ ಮೇಲೆ ಒಂದು ಬೈಂಡ್ ಮಾಡ್ತಾರೆ. ಒಂದು ತುಂಬ ಸ್ಪೆಷಲ್ ಬಾಂಡಿಂಗ್ ಏಜೆಂಟನ್ನು ಉಪಯೋಗಿಸಿ ಆ ಬೈಂಡಿಂಗ್ ಮಷೀನನ್ನು ಉಪಯೋಗ ಮಾಡಿ ಒಂದ್ರ ಮೇಲೆ ಒಂದು ಇದು ಮಾಡಿ 2 ಸೈಡು ಪ್ರಿಂಟ್ ಮಾಡ್ತಕ್ಕಂಥದ್ದು. ಸೊ ಆಮೇಲೆ ಇವರು ಹೇಗೆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ, ಆಬ್ವಿಯಸ್ಲಿ ಈ ತಗೊಳ್ತಕ್ಕಂಥ ವ್ಯಕ್ತಿ ಕೂಡ ಒಂದು ಭಯದಲ್ಲೇ ಇರ್ತಾನೆ. ಯಾಕಂದರೆ ಖೋಟಾ ನೋಟನ್ನು ನಾನು ತೊಗೊಳ್ತಾ ಇದ್ದೀನಿ, ಅದನ್ನ ಚಲಾವಣೆ ಮಾಡೋದು ಹೇಗೆ ಅಂಥೇಳಿ ಯಾರೂ ಇಲ್ಲದೆ ಇರೋ ಕಡೆ ಇವ್ರನ್ನ ಕರ್ಕೊಂಬರೋದು, ಆಮೇಲೆ ಕತ್ತಲಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ನೋಟನ್ನು ತೋರಿಸೋದು, ನಿಜವಾದ ನೋಟನ್ನು ತೋರಿಸ್ಬಿಟ್ಟು ಅವ್ರ ಹತ್ರ 5-6 ಲಕ್ಷ ನಿಜವಾದ ನೋಟನ್ನು ತೊಗೊಂಡು ಇದನ್ನು ಅವರಿಗೆ ಖೋಟಾ ನೋಟು ಅಂತ ಹೇಳಿ ಇದು ಮಾಡೋದು. ಸೊ ಈ ರೀತಿಯಾಗಿ ಆಮೇಲೆ ಕೊನೆಗೆ ಇನ್ನೇನು ವ್ಯವಹಾರ ಆಗುವಂಥದ್ದಲ್ಲೇ ಪೊಲೀಸರು ಬರ್ತಾಯಿದ್ರೆ ನೀವು ಬೇಗ ಹೋಗಿ ನೀವಿಲ್ಲಿ ನೆಕ್ಸ್ಟು ನಿಮ್ಮ ಊರಿಗೆ ಹೋಗೋವರೆಗೂ ಇದನ್ನು ಓಪನ್ನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಭಯ ಹುಟ್ಟಿಸ್ಬಿಟ್ಟು ಆಮೇಲೆ ಅವರು ಯಾವಾಗ ಮನೆಗೆ ಹೋಗಿ ಕೆಳಗಡೆ ಪೂರ್ತಿ ತೆಗೆದು ನೋಡ್ತಾರೋ ಆವಾಗ ತಾವು ಮೋಸ ಹೋಗಿದ್ದಂತ ಅರಿವಾಗೋದು. ಆಮೇಲೆ ಕಂಪ್ಲೇಂಟ್ ಕೂಡ ಕೊಡಲ್ಲ ಅವರು, ಯಾಕಂದರೆ ಅವರಿಗೆ ತಮ್ಮ ಮೇಲೆ ಕೂಡ
ಪೊಲೀಸರು ಏನಾದರೂ ಕ್ರಮ ತೊಗೊಳ್ತಾರೆ ಅನ್ನೋಂಥ ಒಂದು ಭಯ ಇರುತ್ತೆ. ಆದಾಗ್ಯೂ ಕೂಡ ಯಾರ್ಯಾರು ಈ ರೀತಿ ಮೋಸಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ನಾವು ಮತ್ತಷ್ಟು ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ನಾವು ಪ್ರೇರೇಪಣೆ ಕೊಡ್ತೀವಿ. ಮತ್ತು ಈ ರೀತಿ ಮೋಸ ಹೋಗದೇ ಇರೋ ಹಾಗೆ ಕೂಡ ಒಂದು ಎಚ್ಚರಿಕೆ ಇರಲಿ ಅಂತೇಳಿ. ಈಗ ಇಲ್ಲಿವರೆಗೂ ಈ ಆರೋಪಿಗಳಿಂದ ನಾವು ಈ ಕೊಟ್ಟ ನೋಟ್ ಪ್ರಿಂಟ್ ತೆಗೆಯಲು ಉಪಯೋಗಿಸಿರ್ತಕ್ಕಂಥ ಕಂಪ್ಯೂಟರು, ಪ್ರಿಂಟರು, ಸ್ಕ್ರೀನಿಂಗ್ ಬೋರ್ಡು, ಸ್ಕ್ರೀನ್ ಪ್ರಿಂಟಿಂಗ್ ಬೋರ್ಡು, ಡಿಫ್ರೆಂಟ್ ಕಲರ್ ಹೈ ಕ್ವಾಲಿಟಿ ಕಲರ್ ಪ್ರಿಂಟಿಂಗ್ಗೆ ಬಳಸಿರ್ತಕ್ಕಂಥ ಪೇಂಟ್ಗಳು, ಈ ಇದ್ರ ಮೇಲೆ ನಮ್ಮದು ಆರ್ ಬಿ ಐದು ಒಂದು ಬ್ಯಾಂಡ್ ಬರುತ್ತೆ, ಸೊ ಅದ್ರ ಬದಲಿಗೆ ಇವರು ಶೈನಿಂಗ್ದು ಸ್ಟಿಕ್ಕರ್ಸನ್ನು ಯೂಸ್ ಮಾಡಿದ್ದಾರೆ, ಆ ಸ್ಟಿಕ್ಕರ್ ಪ್ಯಾಕೆಟ್ಗಳು. ಆಮೇಲೆ ಈ ಪೇಂಟ್ ಪ್ರಿಂಟಿಂಗ್ ಆದಮೇಲೆ ಅದನ್ನು ಒಂದು ರೀತಿಯಿಂದ ಅದನ್ನು ನಿಯರೆಸ್ಟ್ ಕ್ವಾಲಿಟಿಗೆ ಬರಲಿಕ್ಕೆ ಡಿ ಕೋಟಿಂಗ್ ಪೌಡರ್ ಅಂತ ಯೂಸ್ ಮಾಡ್ತಾರೆ. ಆ ಪೌಡರು, ಪ್ರಿಂಟಿಂಗ್ ಪೇಪರ್ಸು, ಒಂದು ಆರು ಮೊಬೈಲು, ಒಂದು ಬಿಳಿ ಬಣ್ಣದ ಸ್ವಿಫ್ಟ್ ಕಾರು, ಹೀಗೆ ಎಲ್ಲ ಪ್ರಕರಣಗಳನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಇಲ್ಲಿವರೆಗೂ ಆರು ಆರೋಪಿಗಳು ಇದ್ದಾರೆ ಅಂತ ಕಂಡುಬಂದಿದೆ. ಐದು ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋರನ್ನ ನಾವು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ ಆರೋಪಿಗಳಾದಂಥ ಅನ್ವರ್ ಮೊಹಮ್ಮದ್ ಸಲೀಂ ಯಾದವಾಡ್ ಸುಮಾರು 26 ವರ್ಷ ಅರ್ಬಾವಿ ಅವನು, ಸದ್ದಾಮ್ ಮೂಸಾ ಯಡಳ್ಳಿ ಅವನು ಯಡಳ್ಳಿ 27 ವರ್ಷ ಮಹಾಲಿಂಗ್ಪುರದವನು, ರವಿ ಚೆನ್ನಪ್ಪ ಹ್ಯಾಗಾಡಿ ಇವನು ಕೂಡ ಮಹಾಲಿಂಗ್ಪುರ, ದುಡ್ಡಪ್ಪ ವಣಶಣ್ವಿ ಅಂತೇಳಿ ಮಹಾಲಿಂಗ್ಪುರ, ವಿಠಲ್ ಹಣಮಂತ್ ಹೊಸಕೋಟೆ ಅಂತೇಳಿ ಮಹಾಲಿಂಗ್ಪುರ ಬುದ್ನಿ ಅವನು, ಇನ್ನೊಬ್ಬನು ಇದ್ದಾನೆ ಅವನು ನಾವು ಇನ್ನೂ ಸೆಕ್ಯೂರ್ ಮಾಡಿಕೊಂಡಿಲ್ಲ, ಸೊ ಸೆಕ್ಯೂರ್ ಆದನ ಸೊ ಅವನ ಹೆಸರು ಮಲ್ಲಪ್ಪ ಕುಂಬಾಳಿ ಅಂತ ಹೇಳಿ, ಅವನು ಕೂಡ ಮಹಾಲಿಂಗ್ಪುರದ. ಒಟ್ಟು 6 ಜನರನ್ನು ನಾವು ಸದ್ಯಕ್ಕೆ ಬಂಧಿಸಿದ್ದೀವಿ.